ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ನಟ ದರ್ಶನ್ ಅವರನ್ನ ಪೊಲೀಸರು ಸದ್ಯ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸಿಗೂ ದರ್ಶನ್ ಅವರಿಗೂ ಏನ್ ಸಂಬಂಧ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ರು. ಮತ್ತು ಅರೆಸ್ಟ್ ಆಗಿರೋರಿಗೂ ದರ್ಶನ್ ಅವರಿಗೂ ಯಾವ ರೀತಿಯ ಸಂಪರ್ಕಗಳಿದ್ದಾವೆ, ಇದೆಲ್ಲವನ್ನ ಕೂಡ ಕೆದಕುವಂತ ಕೆಲಸಗಳಾಗ್ತಾ ಇದೆ. ಮೊನ್ನೆ 9ನೇ ತಾರೀಕು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಮೃತದೇಹ ಪತ್ತೆಯಾಗಿತ್ತು ರೇಣುಕಾ ಸ್ವಾಮಿದ್ದು. ದರ್ಶನ್ ಆಪ್ತ ವಿನಯ್ ಕೂಡ ಈ ಕೊಲೆ ಕೇಸ್ನಲ್ಲಿ ಆರೋಪಿ. ವಿನಯ್ ಗೋಡನ್ನಲ್ಲಿ ಕೊಲೆಯಾಗಿರೋದು ಈಗ ಗೊತ್ತಾಗ್ತಾ ಇದೆ. RR ನಗರದಲ್ಲಿ, ಅಂದರೆ ರಾಜರಾಜೇಶ್ವರಿ ನಗರದಲ್ಲಿರುವಂಥ ವಿನಯ್ ಗೋಡನ್ನಲ್ಲಿ ರೇಣುಕಾ ಸ್ವಾಮಿಯನ್ನ 24 ಗಂಟೆ ಇಟ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಒಂದು ಕಮೆಂಟು, ಒಂದು ಮೆಸೇಜ್ಗೆ 24 ಗಂಟೆ ಚಿತ್ರಹಿಂಸೆ. ಚಿತ್ರಹಿಂಸೆಯ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಮೃತಪಟ್ಟಿರೋದು. ಇನ್ನು ಈ ವಿನಯ್ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ವ್ಯಕ್ತಿ. ಸ್ಟೋನಿ ಪ್ರೂಕ್ ಅನ್ನುವಂಥ ಹೋಟೆಲ್ ಅನ್ನು ನಡೆಸ್ತಾನೆ ವಿನಯ್. ಈತನನ್ನು ಪೊಲೀಸರು ಸದ್ಯ ವಶಕ್ಕೆ ಪಡೆದಿದ್ದಾರೆ. RR ನಗರದ ಪಟ್ಟಣಗೆರೆ ಜಯಣ್ಣ ಅವರ ಸಂಬಂಧಿ ವಿನಯ್, ಹೋಟೆಲ್ ನಡೆಸ್ತಾ ಇರುವಂಥ ವ್ಯಕ್ತಿ, ದರ್ಶನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾನೆ. ಈತನನ್ನು ಪೊಲೀಸರು ಸದ್ಯ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಕೇಸಿಗೂ ಈತನಿಗೂ ಏನು ಸಂಬಂಧ? ಈತನ ಶೆಡ್ನಲ್ಲಿ ಅಥವಾ ಈತನಿಗೆ ಸೇರಿರುವಂಥ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನು ಇಟ್ಟಿರುವಂಥ ವಿಚಾರ ಈತನ ಗಮನಕ್ಕೆ ಬಂದಿತ್ತ ಅನ್ನೋದು ಒಂದು, ಈತನು ಇದ್ದ ಸ್ಥಳದಲ್ಲಿ ಅನ್ನೋದು ಮತ್ತೊಂದು. ಸೊ ಇದೆಲ್ಲದರ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ವಿನಯ್ಗೂ ಈ ಕೇಸಿಗೂ ಏನು ಸಂಬಂಧ? ಶೆಡ್ನಲ್ಲಿ ಈ ರೀತಿ ಕೂಡಿ ಹಾಕಿ ಹಲ್ಲೆ ಮಾಡಿರುವಂಥ ವಿಚಾರ ಈತನ ಗಮನಕ್ಕೆ ಬಂದಿತ್ತ? ಈತನೇ ಹೇಳಿ ಶೆಡ್ನಲ್ಲಿ ತಂದು ಇಟ್ಟಿರೋದ? ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ಸದ್ಯ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಒಂದಿಷ್ಟು ಫೋಟೋಗಳು, ವಿಡಿಯೋಗಳು ಲಭ್ಯ ಆಗಿದೆ ವಿನಯ್ಗೆ ಸಂಬಂಧಿಸಿದ್ದು ನೋಡ್ತಾ ಇದ್ದಾರೆ. ಎಸ್, ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಒಂದು ಕಡೆ ವಿನಯನ್ನು ನೋಡ್ತಾ ಇದ್ದೀರಿ, ಮತ್ತೊಂದೆಡೆ ಈ ಗೋಡನ್ ಇದೆಯಲ್ಲ, ಇದೇ ಗೋಡನ್ ಅಥವಾ ಈ ಶೆಡ್ಡು, ಇದು ವಿನಯ್ಗೆ ಸೇರಿರುವಂಥ ಶೆಡ್ಡು, ರಾಜರಾಜೇಶ್ವರಿ ನಗರದಲ್ಲಿರುವಂಥ ಶೆಡ್ ಇದು. ಸೊ ಇದು ವಿನಯ್, ಇದಕ್ಕೆ ಮಾಲಕ. ಈತನಿಗೆ ಸೇರಿದಂಥ ಶೆಡ್ಡಿಗೆ ಕರ್ಕೊಂಡು ಬಂದು ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಡಲಾಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ನೇರ ಸಂಪರ್ಕದಲ್ಲಿ, ಆ ಗೋಡೌನ್ನ ಸಮೀಪದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ, ಮತ್ತು ವಿನಯ್ಗೂ ಈ ಕೇಸಿಗೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಏನಾದರೂ ಸ್ಪಷ್ಟತೆ ಸಿಗ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ವಿನಯ್ಗೆ ಸೇರಿರುವಂಥ ಶೆಡ್ ಅನ್ನೋದು ಈಗ ಗೊತ್ತಾಗಿರುವಂಥ ವಿಚಾರ. ಅದೇ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನು ತಂದಿರಿಸಿ ಅಲ್ಲಿ ಆತನಿಗೆ ಕಿರುಕುಳ ಕೊಡಲಾಗಿದೆ ಅಥವಾ ಚಿತ್ರಹಿಂಸೆ ಕೊಡಲಾಗಿದೆ. ಹೊಡೆದಿದ್ದಾರೆ, ಬಡ್ದಿದ್ದಾರೆ, ತುಳಿದಿದ್ದಾರೆ. ನೀವು ಆ ಡೆಡ್ ಬಾಡಿ ನೋಡಿದರೆ ಕೂಡಲೇ ಗೊತ್ತಾಗುತ್ತೆ, ಒಬ್ಬ ಸಣಕಲು ಮನುಷ್ಯ ರೇಣುಕಾ ಸ್ವಾಮಿ, 30-35 ವರ್ಷದ ಒಬ್ಬ ಸಣಕಲು ಮನುಷ್ಯ. ಆತನಿಗೆ 10-12 ಜನ ಹಿಡಿದು ತುಳಿದು ಹೊಡೆದು ಬಡದು ಮಾಡಿದರೆ ಆತನ ಪರಿಸ್ಥಿತಿ ಏನಾಗಬಹುದು? ಸೊ ಅಲ್ಲಿ ಸಾವಿನ ಮುಖಾಂತರ ಎಂಡ್ ಆಗಿದೆ ರೇಣುಕಾ ಸ್ವಾಮಿ ಕತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಭರತ್ ಕನೆಕ್ಟ್ ಆದರು. ಈಗ ಭರತ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಈಗ ನಾನು ಸದ್ಯ RR ನಗರದಲ್ಲಿ ಇರುವಂತಹ ಒಂದು ಶೆಡ್ ಏನಿದೆ, ಈಗ ಇಲ್ಲಿ ರೇಣುಕಾ ಪ್ರಸಾದ್ ಅವರ ಕೊಲೆ ಆಗಿರುವಂತಹ ಸ್ಥಳ ಅಂತ ಹೇಳಲಾಗ್ತಾ ಇದೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಇದು ಸ್ಟೋನಿ ಬ್ರೋಕ್ ವಿನಯ್, ಅಂದರೆ ದರ್ಶನ್ ಅವರ ಆಪ್ತರಾಗಿರುವಂತಹ ಸ್ಟೋನಿ ಬ್ರೋಕ್ ವಿನಯ್ ಅವರ ಸದ್ಯಕ್ಕೆ ಅವರ ಮುನ್ನಡೆಸ್ತಾರುವಂತಹ ಶೆಡ್ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಈ ಶೆಡ್ಡಲ್ಲಿ ಈಗ ಅಂದರೆ ಪೊಲೀಸವರು ಸೀಸ್ ಮಾಡಿರುವಂತಹ ಬಸ್ಗಳನ್ನು ಇಲ್ಲಿ ತಗೊಂಬಂದು ಇರಿಸಲಾಗಿದೆ ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಕಾರಣಗಳಿಂದ ಸೀಸ್ ಆಗಿರುವಂತಹ ವಾಹನಗಳನ್ನು ಈ ಶೆಡ್ನಲ್ಲಿ ಇರಿಸಲಾಗಿದೆ. ಇದು ಸದ್ಯ ಪಟ್ಟಣಗೆರೆ ಜಯಣ್ಣ ಅಂತ ಏನಿದ್ದಾರೆ ಅವರ ಸಂಬಂಧಿ ವಿನಯ್ ಅವರ ಮುನ್ನಡೆಸ್ತಾ ಇದ್ದಾರೆ ಶೆಡ್ ಅಂತ ಹೇಳಲಾಗ್ತಾ ಇದೆ. ಇದೇ ಶೆಡ್ನಲ್ಲಿ ರೇಣುಕಾ ಪ್ರಸಾದ್ ಅವರನ್ನ 8ನೇ ತಾರೀಕು ರಾತ್ರಿ ಕರ್ಕೊಂಬಂದು ಇಲ್ಲಿ ಒಂದಿಷ್ಟು ಅವರ ಮೇಲೆ ಹಲ್ಲೆ ಮಾಡಲಾಗಿದೆ, ಒಂದಿಷ್ಟು ಹಿಂಸೆ ಕೊಡಲಾಗಿದೆ, ಏನೋ ಒಂದಿಷ್ಟು ಜನ ಸೇರಿ ಅವರ ಮೇಲೆ ದೌರ್ಜನ್ಯ ಮಾಡಲಾಗಿದೆ ಅನ್ನೋ ಮಾಹಿತಿಗೆ ನಮಗೆ ಲಭ್ಯವಾಗ್ತಾ ಇರೋದು. ಸದ್ಯ ಇದನ್ನು ಪೊಲೀಸರು ಈ ಸ್ಥಳವನ್ನು ಸೀಸ್ ಮಾಡಿಕೊಂಡಿದ್ದಾರೆ, ಹೆಚ್ಚಿನ ವಿಚಾರಣೆಯನ್ನು ಕೂಡ ಇಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಜೊತೆಗೆ ಶೆಡ್ಗೆ ಸಂಬಂಧಪಟ್ಟಂತೆ, ಅಂದರೆ ಕಳೆದ 8ನೇ ತಾರೀಕು ಇಲ್ಲೇನು ಶೆಡ್ಗೆ ಸೆಕ್ಯೂರಿಟಿಯಾಗಿ ವರ್ಕ್ ಮಾಡ್ತಾ ಇದ್ರು, ಆ ವ್ಯಕ್ತಿನೂ ಕೂಡ ಈಗ ಸದ್ಯಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿಗೆ ನಮಗೆ ಲಭ್ಯವಾಗ್ತದೆ. ಸದ್ಯ ACP ಭರತ್ ಅವರು ಈಗ ಸ್ಥಳಕ್ಕೆ ಬಂದು ಒಂದಿಷ್ಟು ಇಲ್ಲಿ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಿದ್ರ ಜೊತೆಗೆ ಒಂದಿಷ್ಟು ಇಲ್ಲಿ ಏನು ಸೆಕ್ಯೂರಿಟಿಯಾಗಿ ಏನು ವರ್ಕ್ ಮಾಡ್ತಾ ಇದ್ರು ಈ ಶೆಡ್ಡಲ್ಲಿ, ಆ ಶೆಡ್ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಅವ್ರಿಗೆ ಒಂದು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ರಕ್ಷತ್, ಭರತ್, ಈ ವಿನಯ್ ದರ್ಶನ್ ಜೊತೆಗೆ ಇರುವಂಥ ಅನೇಕ ಫೋಟೋಗಳಿದ್ದಾವೆ. ವಿನಯ್ ಅಷ್ಟೊಂದು ಹತ್ರ ಹೆಂಗೆ ದರ್ಶನ್ಗೆ, ಏನು ಸಂಬಂಧ, ಮತ್ತು ವಿನಯ್ ಏನು ಬಿಸ್ನೆಸ್ ಮಾಡ್ತಾ ಇದ್ದ?
ಆ ರಕ್ಷತ ವಿನಯ್ ಅವರು ಆಕ್ಚುಲಿ ತೀರಾ ಆಪ್ತರು ದರ್ಶನ್ ಅವರಿಗೆ, ಆರ್ ಆರ್ ನಗರದಲ್ಲಿ ಒಂದು ಪಬ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಕೂಡ ಆಗಿದ್ದಾರೆ ಅವರು. ಅಂದ್ರೆ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ, ದರ್ಶನ್ ಅವರ ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ, ದರ್ಶನ್ ಅವರ ಪಾರ್ಟಿ ಅಂದ್ರೆ ಬರ್ತ್ಡೇ ಪಾರ್ಟಿ ಆಗಿರ್ಬೋದು, ಗೆಟ್ ಟುಗೆದರ್ ಪಾರ್ಟಿಗಳಾಗಿರ್ಬೋದು, ಸಕ್ಸಸ್ ಪಾರ್ಟಿಗಳಾಗಿರ್ಬೋದು, ಯಾವುದೇ ಪಾರ್ಟಿ ಆಗಿದ್ರು ಕೂಡ ವಿನಯ್ ಅವರೇ ಆರ್ಗನೈಸ್ ಮಾಡೋದು. ಅದೇ ವಿನಯ್ ಅವರ ಸಮ್ಮುಖದಲ್ಲೇ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಎಲ್ಲಾ ಪಾರ್ಟಿಗಳು ಕೂಡ ಅವರೇ ಆಯೋಜನೆ ಮಾಡ್ತಾರೆ. ಸಾಕಷ್ಟು ವರ್ಷಗಳಿಂದ ಒಡನಾಟ ಹೊಂದಿದ್ದಾರೆ ದರ್ಶನ್ ಅವರಿಗೆ. ತೀರಾ ಕ್ಲೋಸ್ ಪರ್ಸನ್ಸ್ ಗಳಲ್ಲಿ ವಿನಯ್ ಅವರು, ಅಂದ್ರೆ ದರ್ಶನ್ ಅವರ ಸಿನಿಮಾ ಬಿಟ್ಟು ಖಾಸಗಿ ಲೈಫ್ ಏನಿದೆ, ಈ ಎಲ್ಲ ಪ್ರತಿಯೊಂದು ಖಾಸಗಿ ಲೈಫ್ ನಲ್ಲೂ ವಿನಯ್ ಅವರ ಪಾತ್ರ ಹೆಚ್ಚಾಗಿರುತ್ತದೆ. ಜೊತೆಗೆ ಅಂದ್ರೆ ಹೇಳಿದ್ರೆ ದರ್ಶನ್ ಅವರ ಕ್ಲೋಸ್ ಪರ್ಸನ್ಸ್ ಅಂತ ಸಾಕಷ್ಟು ಜನ ಮೈಸೂರಲ್ಲಿ ಇರ್ಬೋದು ಅಥವಾ ಬೆಂಗಳೂರಲ್ಲಿ ಇರ್ಬೋದು, ಸೊ ಸಾಕಷ್ಟು ಜನ ಏನು ಕ್ಲೋಸ್ ಪರ್ಸನ್ಸ್ ಇದ್ದಾರೆ, ಅದರಲ್ಲಿ ವಿನಯ್ ಅವರು ತೀರಾ ಪ್ರಮುಖವಾದ ಆಪ್ತ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಅವರಿಗೆ ಸಂಬಂಧಪಟ್ಟಂತೆ ಈ ಶೆಡ್ಡು, ಈ ಶೆಡ್ಡಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಿದ್ದಾವೆ ನಾವು ಗಮನಿಸ್ಬೋದು. ಸಾಕಷ್ಟು ಬಸ್ಗಳು ಅಂದರೆ ಯಾವುದು ರನ್ನಿಂಗ್ ಬಸ್ಗಳಲ್ಲ ಇದು, ಅಂದರೆ ಆಲ್ರೆಡಿ ರನ್ನಿಂಗಲ್ಲಿ ಇದ್ದು ಕೆಲವೊಂದು ಕಾರಣಾಂತರಗಳಿಂದ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ಬಸ್ಗಳನ್ನ ಪೊಲೀಸರು ಸೀಸ್ ಮಾಡಿ ಅಥವಾ ಫೈನಾನ್ಸಿಯರ್ಸ್ ಸೀಸ್ ಮಾಡಿ ಅದನ್ನು ತಗೊಂಬಂದು ಈ ಶೆಡ್ಡಲ್ಲಿ ಇಟ್ಕೊಂಡಿರುವಂಥದ್ದು, ಜಸ್ಟ್ ಪಾರ್ಕಿಂಗ್ಗೋಸ್ಕರ ಇದನ್ನು ಶೆಡ್ಡನ್ನು ಮಾಡ್ಕೊಂಡಿದ್ದಾರೆ. ಇದು ಪಟ್ಟಣಗೆರೆ ಜಯಣ್ಣ ಅವರಿಗೆ ಸೇರಿದಂತಹ ಶೆಡ್ ಅಂತ ಹೇಳಲಾಗ್ತಾ ಇದೆ. ಆದರೆ ಸದ್ಯಕ್ಕೆ ಅದು ಅವರದೇ ಸಂಬಂಧಿ ಆಗಿರುವಂತಹ ವಿನಯ್ ಅವರು ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದೇ ಶೆಡ್ನಲ್ಲಿ ರೇಣುಕಾ ಪ್ರಸಾದ್ ಅವರನ್ನ ಕರೆದುಕೊಂಡು ಬರಲಾಗುತ್ತೆ. ಕರೆದುಕೊಂಡು ಬಂದ ನಂತರ ಅವ್ರಿಗೆ ಏನು ವಾರ್ನ್ ಮಾಡ್ತಾರೆ, ವಾರ್ನ್ ಮಾಡಿ ಬೆದರಿಕೆ ಕೂಡ ಆಗ್ತಾರೆ. ಅವ್ರಿಗೊಂದಿಷ್ಟು ದೈಹಿಕವಾಗಿ ಅಲ್ಲೇ ಮಾಡಿರುವಂತಹ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಇದೇ ಜಾಗದಲ್ಲಿ ಅವರು ದೈಹಿಕವಾಗಿ ಅಲ್ಲೇ ಮಾಡಿದಂಥ ಸಂದರ್ಭದಲ್ಲಿ, ಅವರ ಮೇಲೆ ದೌರ್ಜನ್ಯ ಮಾಡಿದಂಥ ಸಂದರ್ಭದಲ್ಲೇ ಇದೇ ಜಾಗದಲ್ಲಿ ರೇಣುಕಾ ಪ್ರಸಾದ್ ಅವರು ಪ್ರಾಣ ಹೋಗಿದೆ ಅಂತ ಗೊತ್ತಾಗ್ತಾ ಇದೆ ನಮಗೆ. ಅದಾದ ನಂತರವಷ್ಟೇ ರೇಣುಕಾ ಪ್ರಸಾದ್ ಅವರ ಮೃತದೇಹವನ್ನು ಇಲ್ಲಿಂದ ತೆಗೆದುಕೊಂಡೋಗಿ ಸುಮ್ಮನಳ್ಳಿ ಬಿರ್ಜ್ ಏನಿದೆ, ಸುಮ್ಮನಳ್ಳಿ ಬಿರ್ಜ್ ಪಕ್ಕ ರಾಜಕಾಲುವೆ ಇದೆ, ಆ ರಾಜಕಾಲುವೆಯ ಬಳಿ ಎಸೆದಿದ್ದಾರೆ. ಅದು ಅಲ್ಲಿ ಕಾಮಾಕ್ಷಿ ಪಳ್ಳಿಯ ಲೋಕಲ್ ಪೊಲೀಸ್ ಸ್ಟೇಷನ್ ಅವರಿಗೆ ಗೊತ್ತಾದ ನಂತರ ಪೊಲೀಸರು ಸ್ಥಳಕ್ಕೆ ಬಂದು ಶವವನ್ನು ವಶಪಡಿಸಿಕೊಂಡು ತನಿಖೆಯನ್ನು ಆರಂಭಿಸಿದರು. ತನಿಖೆಯನ್ನು ಆರಂಭಿಸಿದ ನಂತರವಷ್ಟೇ ದರ್ಶನ್ ಅವರ ಕೈವಾಡ ಇದೆ, ಇದರಲ್ಲಿ ದರ್ಶನ್ ಅವರ ಆಪ್ತರ ಕೈವಾಡ ಇದನ್ನು ಮಾಹಿತಿ ಸಿಗುತ್ತೆ. ಈಗ ವಿಚಾರಣೆಯನ್ನು ಆರಂಭಿಸಿದ ನಂತರ ಒಂದೊಂದೇ ವಿಚಾರಗಳು ಅಂತ ಹೇಳಿದ್ರೆ, ರೇಣುಕಾ ಪ್ರಸಾದ್ ಅವರನ್ನ ಎಲ್ಲಿ ಅವರು ಕರೆಸ್ಕೊಂಡ್ರು, ಎಲ್ಲಿಂದ ಎಲ್ಲಿಗೆ ಯಾವ ಸ್ಥಳಕ್ಕೆ ಕರೆದುಕೊಂಡು ಬಂದರು, ಜೊತೆಗೆ ಅವ್ರನ್ನ ಎಲ್ಲಿ ಅವ್ರನ್ನ ಕೊಲೆ ಆಯಿತು, ಅದನ್ನ ತಗೊಂಡು ಎಲ್ಲಿ ಶವವನ್ನು ಬಿಸಾಕಿದ್ರು, ಈ ರೀತಿ ಸಂಪೂರ್ಣವಾಗಿ ಇಡೀ ಕೇಸ್ನ ಈಗ ಪೊಲೀಸರು ವಿಚಾರಣೆ ಮಾಡ್ತಾರಂತದ್ದು. ರಕ್ಷತ್, ಥ್ಯಾಂಕ್ ಯು ಭರತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.